ಸೊ ಇವತ್ತಿನ ವಿಡಿಯೋದಲ್ಲಿ ಯಾವ ತರ ನಿಮ್ಮ ಸ್ಮಾರ್ಟ್ ಫೋನ್ ಅನ್ನು ಟಿವಿಗೆ ಕನೆಕ್ಟ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ವಿಡಿಯೋ ಸ್ಟಾರ್ಟ್ ನೀವು ಮಾಡೋದಿಂತ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಚಾನಲ್ ಸಪೋರ್ಟ್ ಆಗುತ್ತೆ ಹಾಗೆ ಈ ತರ ಹೊಸ ಹೊಸ ಕಂಟೆಂಟ್ಸ್ ನಾನು ತರ್ತಾ ಹೋಗ್ತೀನಿ ಸೊ ಹಾಗೆ ನಿಮ್ ಫ್ರೆಂಡ್ಸ್ ಜೊತೆ ಕೂಡ ನಮ್ ಚಾನಲ್ ಶೇರ್ ಮಾಡಿದ್ರೆ ಬಹಳ ಹೆಲ್ಪ್ ಆಗುತ್ತೆ ಯಾವ ತರ ಸ್ಮಾರ್ಟ್ ಫೋನ್ ಟಿವಿಗೆ ಕನೆಕ್ಟ್ ಮಾಡಬೇಕು ಸೊ ಇದರಲ್ಲಿ ಮೂರು ವಿಧಾನಗಳಿವೆ ಅಂದ್ರೆ ಮೂರು ತರ ನೀವು ಕನೆಕ್ಟ್ ಮಾಡಬಹುದು ಫಸ್ಟ್ ಥಿಂಗ್ ನೋಡ್ರಿ ಈಗ ಇವಾಗ ಇತ್ತೀಚೆಗೆ ನೀವು ಹೊಸದಾಗಿ ಟಿವಿ ತಗೊಂಡ್ ಬಂದ್ರೆ ಅದರಲ್ಲಿ ಯೂಲಿ ಸ್ಕ್ರೀನ್ ಮಿರರಿಂಗ್ ಫಂಕ್ಷನ್ ಅಂತ ಅಥವಾ ಆಪ್ಷನ್ ಅಂತ ಇರುತ್ತೆ ಅಂದರೆ ಸ್ಮಾರ್ಟ್ ಟಿ ವಿ ಇರಬಹುದು ಅಥವಾ ಇಲ್ಲದೆ ಇರಬಹುದು ಬಟ್ ಅದರಲ್ಲಿ ಏನಂದರೆ ಅವ್ರದೇ ಆದ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಅಂತ ಇರುತ್ತೆ ಅಂದರೆ ಟಿ ವಿ ಬ್ರ್ಯಾಂಡ್ ಯಾವ್ದು ತೊಗೊಂಡಿರ್ತಿರ್ಲಿಲ್ಲ ಅವ್ರದ್ದು ಆಪ್ರೇಟಿಂಗ್ ಸಿಸ್ಟಮ್ ಇರುತ್ತೆ ಅವರು ಒಂದು ಸಾಫ್ಟ್ವೇರಲ್ಲಿ ಕೊಟ್ಟಿರ್ತಾರೆ ಅವಾಗ ನೀವೇನು ಮಾಡ್ತೀರಾ ನಿಮ್ಮ ಮೊಬೈಲಲ್ಲಿ ಆ ಅಪ್ಲಿಕೇಶನ್ ಅವ್ರು ಯಾವುದು ನಿಮ್ಮ ಬ್ರ್ಯಾಂಡಿನ ಟಿ ವಿ ಇದೆ ಅಲ್ಲ ಅವ್ರು ಯಾವುದು ಅಪ್ಲಿಕೇಶನ್ ಕೊಟ್ಟಿರ್ತಾರೆ ಅದು ಅಪ್ಲಿಕೇಶನ್ನ ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಅದ್ರ ಮುಖಾಂತರ ಕನೆಕ್ಟ್ ಮಾಡ್ಬೋದು ನಿಮ್ಮ ಟಿ ವಿಗೆ ಇದು ಒನ್ ಮೆಥಡ್ ಬಟ್ ಇದೇನಾಗುತ್ತೆ ಭಾಳಷ್ಟು ಟಿ ವೀಸ್ ಇವಾಗ ಇತ್ತೀಚೆಗೆ ನೀವು ಸ್ಮಾರ್ಟ್ ಟಿ ವಿ ಅಂತ ಏನು ತೊಗೊಂಡು ಬರ್ತಿರಲ್ಲ ಅದು ಆ್ಯಂಡ್ರಾಯ್ಡ್ ಸರ್ಟಿಫೈಡ್ ಆಗಿರಬಹುದು ಅಥವಾ ಆಗದೇ ಇರಬಹುದು ಅದು ಸ್ಮಾರ್ಟ್ ಟಿ ವಿಯಲ್ಲಿ ಆಗಿ ಆಪ್ಷನ್ ಇದ್ದೇ ಇರುತ್ತೆ ಸ್ಕ್ರೀನ್ ಮಿರರಿಂಗ್ ಫಂಕ್ಷನ್ ನೀವೇನು ಮಾಡಬೇಕು ಅದಕ್ಕೆ ಸಿಂಪಲ್ ಮೊಬೈಲಲ್ಲಿ ಕನೆಕ್ಟ್ ಮಾಡಬೇಕಂದ್ರೆ ನೀವು ಮೊಬೈಲಲ್ಲಿ ಹೋಗಿ ಅಲ್ಲಿ ಅದು ಕೂಡ ಮೊಬೈಲಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ ಬೇರೆ ಬೇರೆ ಥರ ಸೆಟ್ಟಿಂಗ್ಸ್ ಕೊಟ್ಟಿರ್ತಾರೆ ಜನರಲ್ ಕಾಮನ್ ಏನಪ್ಪ ಯಾವ ಥರ ಸೆಟ್ಟಿಂಗ್ ಮಾಡ್ಕೋಬೇಕಂದ್ರೆ ಫಸ್ಟ್ ಸೆಟ್ಟಿಂಗ್ಸಿಗೆ ಹೋಗ್ರಿ ಸೆಟ್ಟಿಂಗ್ಸಿಗೆ ಹೋಗಿದ ತಕ್ಷಣ ನೀವು ಜಸ್ಟ್ ಸ್ವೈಪ್ ಈ ಥರ ಮೇಲ್ಗಡೆ ಹೇಳಿದ್ರೆ ಅಲ್ಲಿ ಒಂದು ಸರ್ಚ್ ಬಾರ್ ಅಂತ ಇರುತ್ತೆ ಆ ಸರ್ಚಲ್ಲಿ ನೀವು ಟೈಪ್ ಮಾಡಿರಿ ಸ್ಕ್ರೀನ್ ಮಿರರಿಂಗ್ ಅಥವಾ ಬರೀ ಸ್ಕ್ರೀನ್ ಅಂತ ನೀವು ಟೈಪ್ ಮಾಡಿದರೆ ಅಲ್ಲಿ ಎಷ್ಟಕ್ಕೊಂದು ನಿಮ್ಮ ಮೊಬೈಲಲ್ಲಿ ಸರ್ಚಲ್ಲಿ ರಿಸಲ್ಟ್ ತೋರಿಸುತ್ತೆ ಅಲ್ಲಿ ಸ್ಕ್ರೀನ್ ಮಿರರಿಂಗ್ ಅಂತ ಆಪ್ಷನ್ ಇದ್ದೇ ಇರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಆನ್ ಮಾಡಬಹುದು ಅವಾಗ ಸ್ಕ್ರೀನ್ ಮಿರರಿಗೆ ಸ್ವಿಚ್ ಆನ್ ಮಾಡಿದರೆ ಟಿ ವಿ ಮಾಡೆಲ್ ನಂಬರ್ ಡಿಸ್ಪ್ಲೇ ಆಗುತ್ತೆ ನಿಮ್ಮ ಮೊಬೈಲಲ್ಲಿ ಸೊ ಅವಾಗ ನೀವು ಅದ್ರ ಮೇಲೆ ಟ್ಯಾಪ್ ಮಾಡಿದ ತಕ್ಷಣ ಅದು ಟಿವಿಗೆ ಕನೆಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಈ ಥರ ಬೆರಿ ಬೆರಿ ಆ್ಯಕ್ಚುಲಿ ಸಿಂಪಲ್ ಸ್ಟೆಪ್ ಇದು ಬಟ್ ಏನಂದರೆ ನೀವು ಕರೆಕ್ಟಾಗಿ ಸೆಟ್ಟಿಂಗ್ಸಲ್ಲಿ ಹುಡ್ಕೋಬೇಕು ಎಲ್ಲಿದೆಯಪ್ಪ ಸ್ಕ್ರೀನ್ ಮಿರರಿಂಗ್ ಫಂಕ್ಷನ್ ಅಂತ ಯಾಕಂದರೆ ಕೆಲವು ಮೊಬೈಲ್ಸಲ್ಲಿ ಸೊ ಸ್ವೈಪ್ ಮಾಡಿದ ತಕ್ಷಣ ಮೇಲ್ಗಡೆ ವೈಫೈ ಅಂತ ಇರುತ್ತೆ ಸೊ ವೈಫೈ ಬಟನ್ ಒತ್ತಿಡ್ಕೊಂಡ್ರೆ ಅದರಲ್ಲಿ ಕೂಡ ಕೊಟ್ಟಿರ್ತಾರೆ ಸ್ಕ್ರೀನ್ ಮಿರರಿಂಗ್ ಅಂತ ಅಲ್ಲಿ ತ್ರೀ ಡಾಟ್ಸ್ ಮೇಲೆ ಬರುತ್ತೆ ವೈಫೈ ಮೇಲೆ ಒತ್ತಿ ಹಿಡ್ಕೊಂಡಿದ್ದ ತಕ್ಷಣ ಸೊ ತ್ರೀ ಡಾಟ್ಸ್ನ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಎಕ್ಸ್ಟ್ರಾ ಫೀಚರ್ಸ್ ಇರುತ್ತೆ ಅಥವಾ ಕೆಲವೊಮ್ಮೆ ಸೆಟ್ಟಿಂಗ್ಸಲ್ಲಿ ಹೋದಾಗೆ ವೈಫೈ ಅಥವಾ ನೆಟ್ವರ್ಕ್ ಕನೆಕ್ಟಿವಿಟಿ ಅಥವಾ ವೈರ್ಲೆಸ್ ಕನೆಕ್ಟಿವಿಟಿ ಅಂತ ಮೆನ್ಷನ್ ಮಾಡಿರ್ತಾರೆ ಅದರಲ್ಲಿ ಹೋದರೆ ಕೂಡ ನಿಮಗೆ ಸ್ಕ್ರೀನ್ ಮಿರರಿಂಗ್ ಫಂಕ್ಷನ್ ಅಂತ ಅಲ್ಲಿ ಕೂಡ ಸಿಗುತ್ತೆ ಅದ್ರ ಮುಖಾಂತರ ಮತ್ತೆ ಕ್ಲಿಕ್ ಮಾಡಿ ನೀವು ಕನೆಕ್ಟ್ ಮಾಡ್ಬೋದು ಅದಕ್ಕೆ ನಾನೇನಂತೀನಂದರೆ ನಿಮ್ಮ ಮೊಬೈಲಲ್ಲಿ ಇದೆಯೋ ಇಲ್ಲೋ ಅನ್ನೋದು ಎಷ್ಟು ಈಸಿಯಾಗಿ ಹುಡ್ಕೋಬೋದು ಅಂದರೆ ಜಸ್ಟ್ ನೀವು ಸೆಟ್ಟಿಂಗ್ಸಿಗೆ ಹೋಗಿದ ತಕ್ಷಣ ಜಸ್ಟ್ ಸ್ವೈಪ್ ಡೌನ್ ಈ ಥರ ಮಾಡಿದ ತಕ್ಷಣ ಸರ್ಚ್ ಬಾರ್ ಮೇಲ್ಗಡೆ ಬರುತ್ತೆ ಅಲ್ಲಿ ಟೈಪ್ ಮಾಡಿರಿ ಸ್ಕ್ರೀನ್ ಮಿರರಿಂಗ್ ಅಂತ ಸ್ಕ್ರೀನ್ ಸ್ಪೇಸ್ ಮಿರರಿಂಗ್ ಅವಾಗ ಇನ್ಸ್ಟೆಂಟಾಗಿ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಆಪ್ಷನ್ ಇದೆಯಾ ಇಲ್ಲ ಅಂತ ಸೊ ಅವಾಗ ನೀವು ಕನೆಕ್ಟ್ ಮಾಡ್ಕೋಬೋದು ಇದು ಒನ್ ಮೆಥಡ್ ಸೊ ಸೆಕೆಂಡ್ ಮೆಥಡ್ ಏನಪ್ಪ ಈಗ ಅಂದರೆ ನಿಮ್ಮ ಟಿ ವಿಯಲ್ಲಿ ಸ್ಮಾರ್ಟ್ ಫಂಕ್ಷನ್ ಇಲ್ಲೇ ಇಲ್ಲ ಅಂದ್ಕೊಂಬಿಟ್ರಿ ಯಾಕಂದರೆ ಎಷ್ಟೋ ಟಿ ವೀಸ್ ಮುಂಚೆನೇ ನೀವು ತೊಗೊಂಡಿರ್ತೀರ ಅದರಲ್ಲಿ ಸ್ಮಾರ್ಟ್ ಫೀಚರ್ ಇರೋದಿಲ್ಲ ಸ್ಮಾರ್ಟ್ ಫಂಕ್ಷನ್ ಆದರೆ ಕೂಡ ನಿಮ್ಮ ಆ್ಯಂಡ್ರಾಯ್ಡ್ ಫೋನ್ ಅದಕ್ಕೆ ಕನೆಕ್ಟ್ ಮಾಡ್ಬೋದು ಹೇಗೆ ಅಂತೀರಾ ವೆರಿ ಸಿಂಪಲ್ ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಟೂ ಮೆಥಡ್ಸ್ ಇದೆ ಒಂದು ಗೂಗಲ್ ಕ್ರೋಮ್ ಕ್ಯಾಸ್ಟ್ ಅಂತ ನೀವು ಕೇಳಿರ್ಬೋದು ಗೂಗಲ್ ಅವ್ರದ್ದು ಕ್ರೋಮ್ ಕ್ಯಾಸ್ಟ್ ಅಂತ ಒಂದು ಚಿಕ್ಕ ಡಿವೈಸ್ ಬಿಟ್ಟಿದ್ದಾರೆ ಎಷ್ಟೇ ಚಿಕ್ಕದಿರುತ್ತೆ ಅದು ರೌಂಡಾಗಿ ಆ ಡಿವೈಸ್ ತೊಗೊಂಡು ನಿಮ್ಮ ಟಿ ವಿ ಹಿಂದ್ಗಡೆ ಕನೆಕ್ಟ್ ಮಾಡಬೇಕು ಟಿ ವಿ ಹಿಂದ್ಗಡೆ ಕನೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲಲ್ಲಿ ಹೋಮ್ ಅಂತ ಇದೆ ಗೂಗಲ್ ಅವ್ರದ್ದು ಹೋಮ್ ಅಂತ ಒಂದು ಅಪ್ಲಿಕೇಶನ್ ಇರುತ್ತೆ ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು ಪ್ಲೇಸ್ಟೋರ್ ಮುಖಾಂತರ ಇನ್ಸ್ಟಾಲ್ ಮಾಡಿದ ತಕ್ಷಣ ನೀವು ಜಸ್ಟ್ ಆ್ಯಡ್ ಎ ಡಿವೈಸ್ ಸೆಟಪ್ ಡಿವೈಸ್ ಅಂತ ಏನು ಬರುತ್ತೆ ಸೊ ಅದು ಇನ್ಸ್ಟ್ರಕ್ಷನ್ಸ್ ಓದ್ಕೊಂಡು ನೀವು ಫಾಲೋ ಮಾಡ್ತಾ ಹೋಗಬೇಕು ಅವಾಗ ಟಿ ವಿಯಲ್ಲಿ ಡಿಸ್ಪ್ಲೇ ಆಗುತ್ತೆ ನೀವು ಯಾವುದು ಎಚ್ ಡಿ ಎಮ್ ಐ ಕನೆಕ್ಟ್ ಮಾಡಿರ್ತೀರಿ ಆ ಎಚ್ ಡಿ ಎಮ್ ಐಗೆ ನೀವು ಸೆಲೆಕ್ಟ್ ಮಾಡಿ ಆನ್ ಮಾಡಬೇಕು ಟಿ ವಿಯಲ್ಲಿ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ತೋರಿಸುತ್ತೆ ಡಿಸ್ಪ್ಲೇ ಆಗುತ್ತೆ ಗೂಗಲ್ ಕ್ರೋಮ್ ಕ್ಯಾಸ್ಟಿಂದ ಹೋಮ್ ಸ್ಕ್ರೀನ್ ಬರುತ್ತೆ ಅಲ್ಲಿ ಒಂದು ಚಿಕ್ಕದ ಕೋಡ್ ಕೊಟ್ಟಿರ್ತಾರೆ ಅಂದರೆ ನಿಮ್ಮ ಡಿವೈಸಿಗೆ ನಿಮ್ಮ ಓನ್ ಕೋಡ್ ಇರುತ್ತೆ ತಾನೇ ಸೊ ಅದನ್ನು ಟಿ ವಿಯಲ್ಲಿ ಡಿಸ್ಪ್ಲೇ ಆಗುತ್ತೆ ಆವಾಗ ನೀವು ಮೊಬೈಲಲ್ಲಿ ನೋಡಿಕೊಂಡು ಓಕೆ ಆ್ಯಡ್ ಡಿವೈಸ್ ಅಂದಿದ್ದ ತಕ್ಷಣ ಹೌದು ನಂದು ಇದೇ ಕೋಡು ಸೊ ಟಿವಿಯಲ್ಲಿ ಡಿಸ್ಪ್ಲೇ ಆಗಿರೋ ಕೋಡು ಯಾಕಂದರೆ ಇವಾಗ ಅಕ್ಕಪಕ್ಕ ಮೂರ್ನಾಲ್ಕು ಟಿ ವಿ ಇತ್ತಪ್ಪ ಅಥವಾ ಬೇರೆಯವ್ರ ಮನೆಯಲ್ಲಿ ಟಿ ವಿ ಇತ್ತು ಅವ್ರದ್ದು ಕೂಡ ಸಿಗ್ನಲ್ ಸಲ ಕ್ಯಾಚ್ ಆಗಿ ವೈಫೈಯಿಂದ ಏನಾಗ್ತೈತೆ ಇವಾಗ ಅವ್ರದ್ದು ಕೂಡ ಕೋಡ್ ಡಿಸ್ಪ್ಲೇ ಆಗ್ಬೋದು ಸೊ ಅದಕ್ಕೋಸ್ಕರ ನಿಮ್ಮ ಟಿ ವಿಯಲ್ಲಿ ತೋರಿಸೋ ಕೋಡು ಮತ್ತು ನಿಮ್ಮ ಮೊಬೈಲಲ್ಲಿ ಅದು ಮ್ಯಾಚ್ ಆಗಿದ್ರೆ ಮ್ಯಾಚ್ ಆಗಿದ ತಕ್ಷಣ ಇನ್ಸ್ಟೆಂಟಾಗಿ ಎರಡು ಪೇರ್ ಆಗುತ್ತೆ ಪೇರಾಗಿ ಕನೆಕ್ಟ್ ಆಗುತ್ತೆ ಕನೆಕ್ಟ್ ಆಗಿದ ತಕ್ಷಣ ಅದು ಒಂದ್ಸಲ ಮಾತ್ರ ಸೆಟಪ್ ಮಾಡ್ಕೊಳೋದು ನೆಕ್ಸ್ಟ್ ಟೈಮ್ ನೀವು ಜಸ್ಟ್ ಸ್ಮಾರ್ಟ್ ವ್ಯೂ ಅಥವಾ ಸ್ಕ್ರೀನ್ ಮಿರರಿಂಗ್ ಅಥವಾ ನಿಮ್ಮ ಮೊಬೈಲಲ್ಲಿ ಆಪ್ಷನ್ ಇದ್ದೇ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಆಗಿ ಮಿರರ್ ಆಗುತ್ತೆ ಸೊ ಇವೆಲ್ಲ ಪ್ರೊಸೆಸ್ ಮಾಡೋ ಅವಶ್ಯಕತೆ ಎವ್ರಿ ಟೈಮ್ ಇರೋದಿಲ್ಲ ಸೊ ಒನ್ ಟೈಮ್ ಫಸ್ಟ್ ಟೈಮ್ ಮಾತ್ರ ನಿಮ್ಮ ಮೊಬೈಲು ನಿಮ್ಮ ಟಿ ವಿಗೆ ಕನೆಕ್ಟ್ ಆಗಿದ್ದೆ ಅಪ್ಪ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಟಪ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಒಂದು ಇನ್ಫಾರ್ಮೇಷನ್ ಸಿಗ್ನಲ್ ಪಾಸ್ ಆಗಿರಬೇಕಲ್ಲಿ ವೆರಿ ವೆರಿ ಸಿಂಪಲ್ ಇದೆ ನಿಮಗಿದು ಡೆಮಾನ್ಸ್ಟ್ರೇಷನ್ ಬೇಕಂದರೆ ನೀವು ಕಾಮೆಂಟ್ ಸೆಕ್ಷನ್ ಹೇಳಿ ಹೇಳ್ರಿ ನಾನು ಫುಲ್ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀನಿ ಗೂಗಲ್ ಕ್ಯಾಸ್ಟ್ ಯಾವ ಥರ ಕನೆಕ್ಟ್ ಮಾಡ್ಬೇಕು ನಿಮ್ಮ ವಿಗೆ ಅಂತ ಆಮೇಲೆ ಇದ್ರ ಗೂಗಲ್ ಕ್ರೋಮ್ಕಾಸ್ಟಿಂದ ನಾನು ಲಿಂಕ್ ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಹೋಗಿ ನೀವು ಅದ್ರ ಮುಖಾಂತರ ಬೈ ಕೂಡ ಮಾಡ್ಬೋದು ಇದೇ ಥರ ಗೂಗಲ್ ಕ್ಯಾಸ್ಟ್ ಥರ ಅಮೆಝಾನ್ ಅವ್ರದ್ದು ಫೈರ್ ವಿ ಸ್ಟಿಕ್ ಅಂತ ಇದೆ ಸೊ ಇವರು ಬೇಸಿಕಲಿ ಏನಂದರೆ ಒಂದು ಚಿಕ್ಕ ಡಿವೈಸ್ ಇದು ಏನು ಮಾಡುತ್ತೆ ಫಂಕ್ಷನ್ ಅಂದರೆ ನಿಮ್ಮ ಮೊಬೈಲಿಗೆ ಕನೆಕ್ಟ್ ಮಾಡಿಕೊಂಡು ಸೊ ಟಿ ವಿಯಲ್ಲೇ ನೀವು ಎಲ್ಲ ಮೊಬೈಲಲ್ಲಿ ಆ್ಯಪ್ಸ್ ಏನೇನಿರುತ್ತೆ ಅದನ್ನೆಲ್ಲ ಟಿ ವಿಯಲ್ಲಿ ವ್ಯೂ ಮಾಡಬಹುದು ಈವನ್ ಫೋಟೋಸ್ ಗ್ಯಾಲರಿ ಇರ್ಬೋದು ವಿಡಿಯೋಸ್ ತೆಗೆದಿದ್ದಿರ್ಬೋದು ಆ್ಯಕ್ಚುಲಾಗಿ ನೀವು ಎಂಜಾಯ್ ಮಾಡ್ದಂಗೆ ಆಗ್ತೈತಿ ದೊಡ್ಡ ಟಿ ವಿ ಸ್ಕ್ರೀನಲ್ಲಿ ನಿಮ್ಮ ಮೊಬೈಲಲ್ಲಿ ಏನೇನಿದೆ ಎಲ್ರಿಗೂ ಫ್ಯಾಮಿಲಿ ಮೆಂಬರ್ಸಿಗೆ ತೋರಿಸಬಹುದು ಎಲ್ಲರೂ ಕೂತ್ಕೊಂಡು ಯಾವುದೇ ಮೂವೀಸ್ ಇರಲಿ ಅಥವಾ ಯಾವುದೇ ಆಪ್ಸಿಂದ ನೋಡೋದಿರಲಿ ಫೋಟೋಸ್ ಇರಲಿ ನೀವು ಕ್ಲಿಕ್ ಮಾಡಿದ್ದು ಈವನ್ ಲೈವ್ ಕೂಡ ನೀವು ಕ್ಯಾಮ್ರಾ ಇಟ್ಕೊಂಡು ಕ್ಲಿಕ್ ಮಾಡಿದ್ದನ್ನು ಅಲ್ಲಿ ಕಾಣಿಸ್ತೈತಿ ಸೊ ಈ ಥರ ಎಲ್ಲ ಯೂಟಿಲೈಸ್ ಮಾಡ್ಕೋಬಹುದು ಒಳ್ಳೆಯದಾಗಿ ಸೊ ಇದು ಸೆಕೆಂಡ್ ಮೆಥಡ್ ಇವಾಗ ನಿಮ್ಮ ವಿಯಲ್ಲಿ ಸ್ಮಾರ್ಟ್ ಫಂಕ್ಷನ್ ಇಲ್ಲ ಇವಾಗ ಗೂಗಲ್ ಕ್ರೋಮ್ ಕ್ಯಾಸ್ಟ್ ಕೂಡ ನೀವು ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇಲ್ಲಪ್ಪ ಯಾಕಂದರೆ ಗೂಗಲ್ ಕ್ರೋಮ್ ಕ್ಯಾಸ್ಟು ಬೇರೆ ಬೇರೆ ಮಾಡೆಲ್ ಒಂದು ಟೂ ತ್ರೀ ಮಾಡೆಲ್ಸ್ ಇದೆ ಲೇಟೆಸ್ಟ್ ತೊಗೊಂಡ್ರೆ ನಿಮ್ಗೆ ಟೂ ತ್ರೀ ತೌಸಂಡ್ ರುಪೀಸ್ ಆಗುತ್ತೆ ಅದೇ ಥರ ಅಮೆಝಾನ್ ಅವ್ರ ಫೈರ್ ಟಿವಿ ಸ್ಟಿಕ್ ತೊಗೊಂಡ್ರೆ ತ್ರೀ ಫೋರ್ ತೌಸಂಡ್ ರುಪೀಸ್ ಆಗುತ್ತೆ ಇವಾಗ ಇಷ್ಟು ಇನ್ವೆಸ್ಟ್ ಮಾಡಲ್ಲಪ್ಪ ನಾನು ಹಾಗೆ ಕನೆಕ್ಟ್ ಮಾಡಬೇಕಂದ್ರೆ ಸೊ ಎಮ್ ಎಚ್ ಎಲ್ ಡಿವೈಸ್ ಅಡಾಪ್ಟರ್ ಅಂತ ಬರುತ್ತೆ ಅದು ಎಮ್ ಎಚ್ ಎಲ್ ಅಡಾಪ್ಟರ್ ಮುಖಾಂತರ ನಿಮ್ಮ ಟಿ ವಿ ಹಾಗೂ ಮೊಬೈಲನ್ನು ಕನೆಕ್ಟ್ ಮಾಡ್ಬೋದು ಇಲ್ಲಿ ಏನಪ್ಪ ಪ್ರಾಬ್ಲಮ್ ಅಂದರೆ ವೈರ್ಲೆಸ್ ಇರೋದಿಲ್ಲ ಸೊ ಬೇಸಿಕಲಿ ನಿಮ್ಮ ಮೊಬೈಲಿಂದ ಎಮ್ ಎಚ್ ಎಲ್ ಅಡಾಪ್ಟರ್ ಕನೆಕ್ಟ್ ಮಾಡಬೇಕು ಅಥವಾ ಈ ಥರ ಯು ಎಸ್ ಬಿ ಓ ಟಿ ಜಿ ಕೇಬಲ್ ಅಂತ ಇರುತ್ತೆ ಸೊ ಇದು ಕೂಡ ಕನೆಕ್ಟ್ ಮಾಡಿಕೊಂಡು ಇದ್ರ ಮುಖಾಂತರ ನೀವು ಯು ಎಸ್ ಬಿ ಕೇಬಲ್ನ ನಿಮ್ಮ ಮೊಬೈಲಿಗೆ ಪ್ಲಗ್ ಮಾಡಿ ಅದನ್ನು ತೊಗೊಂಡು ಹೋಗಿ ಹಿಂದ್ಗಡೆ ಟಿ ವಿಗೆ ಎಚ್ ಡಿ ಎಮ್ ಐ ಕನೆಕ್ಟ್ ಮಾಡಬೇಕು ಸೊ ಅಲ್ಲಿ ಕನೆಕ್ಟ್ ಮಾಡಿ ಅಲ್ಲಿಂದ ಒಂದು ಪವರ್ ಸೋರ್ಸಿಗೆ ಹೋಗುತ್ತೆ ಸೊ ಇವಾಗ ಏನಾಯಿತು ತ್ರೀ ವಯರ್ಸ್ ಅಂದರೆ ಜಂಕ್ಷನ್ ಇರುತ್ತೆ ಒಂದು ಮೊಬೈಲಿಗೆ ಕನೆಕ್ಟ್ ಆಗುತ್ತೆ ಅಲ್ಲಿಂದ ಎಚ್ ಡಿ ಎಮ್ ಐ ಕೇಬಲಿಗೆ ಎಚ್ ಡಿ ಎಮ್ ಐ ಕೇಬಲಿಂದ ಆಮೇಲೆ ಪವರ್ ಸೋರ್ಸಿಗೆ ಯಾಕಂದರೆ ಆವಾಗ ನಿಮ್ಮ ಮೊಬೈಲ್ ಕೂಡ ಚಾರ್ಜ್ ಆಗ್ತಾ ಇರುತ್ತೆ ಆಮೇಲೆ ಕಂಟಿನ್ಯೂಸ್ ಆಗಿ ಪವರ್ ಸಪ್ಲೈ ಬೇಕಾಗುತ್ತೆ ಅದು ಡಿವೈಸಿಗೆ ಸೊ ಅದಕ್ಕೋಸ್ಕರ ಅಲ್ಲಿಂದ ನಿಮ್ಮ ಟಿ ವಿಗೆ ಕನೆಕ್ಟ್ ಅವಾಗ ಏನು ಮಾಡಬೇಕು ನೀವು ಜಸ್ಟ್ ಸ್ಕ್ರೀನ್ ಮಿರರಿಂಗ್ ಥರ ನಿಮಗೆ ಆ್ಯಕ್ಟ್ ಆಗುತ್ತೆ ಯಾಕಂದರೆ ನೀವು ಅದು ಎಮ್ ಎಚ್ ಎಲ್ ಕೇಬಲ್ ಏನಿರಿದೆ ಅಲ್ಲ ನಿಮ್ಮ ಮೊಬೈಲಿಗೆ ಕನೆಕ್ಟ್ ಮಾಡಿದ ತಕ್ಷಣ ಇನ್ಸ್ಟೆಂಟಾಗಿ ನಿಮ್ಮ ಮೊಬೈಲಲ್ಲಿ ಸ್ಕ್ರೀನ್ ಮಿರರ್ ಆಗಿ ಡಿಸ್ಪ್ಲೇ ಆಗುತ್ತೆ ಸೊ ಇದು ಥರ್ಡ್ ವೇ ಸೊ ಇದು ಮೂರು ವೇಸ್ ಇದೆ ಸೊ ಇನ್ನೊಂದು ಸಲ ರೀಕ್ಯಾಪ್ ಕೊಡ್ತೀನಿ ಫಸ್ಟ್ ಮೆಥಡ್ ಯಾವುದಂದ್ರೆ ನೀವು ಸ್ಮಾರ್ಟ್ ಟಿ ವಿ ಇದೆ ನಿಮ್ಮ ಮನೆಯಲ್ಲಿ ಅಂದರೆ ನಿಮ್ಮ ಮೊಬೈಲಲ್ಲಿ ಸ್ಮಾರ್ಟ್ ಫೀಚರ್ ಇದ್ದೇ ಇರುತ್ತೆ ಸ್ಕ್ರೀನ್ ಮಿರರಿಂಗ್ ಫಂಕ್ಷನ್ ಇದ್ದೇ ಇರುತ್ತೆ ನೀವು ಜಸ್ಟ್ ಸರ್ಚಲ್ಲಿ ಹೋಗಿ ಮೊಬೈಲಲ್ಲಿ ಹುಡುಕ್ರಿ ಸ್ಕ್ರೀನ್ ಮಿರರಿಂಗ್ ಅಂತ ಸಿಕ್ಕೇ ಸಿಗುತ್ತೆ ಅಲ್ಲಿಂದ ನೀವು ಸ್ವಿಚ್ ಆನ್ ಮಾಡಿಕೊಂಡು ನಿಮ್ಮ ಟಿ ವಿ ಮಾಡಲ್ ಏನಿದೆ ಅಲ್ಲ ಡಿಸ್ಪ್ಲೇ ಆಗುತ್ತೆ ನಂಬರ್ ಅದ್ರ ಮೇಲೆ ಟ್ಯಾಪ್ ಮಾಡಿರಿ ಇನ್ಸ್ಟೆಂಟಾಗಿ ಸ್ಕ್ರೀನ್ ಮಿರರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದೊಂದು ಫಸ್ಟ್ ಮೆಥಡ್ ಸೆಕೆಂಡ್ ಮೆಥಡ್ ನಿಮ್ಮ ಟಿ ವಿಯಲ್ಲಿ ಸ್ಮಾರ್ಟ್ ಫಂಕ್ಷನ್ ಇರಲಿಲ್ಲಪ್ಪ ಹೆಂಗೆ ಸ್ಮಾರ್ಟ್ ಮಾಡ್ಕೋಬೇಕು ನನ್ನ ಟಿ ವಿ ಅಂದರೆ ನೀವು ಗೂಗಲ್ ಕ್ರೋಮ್ ಕ್ಯಾಸ್ಟ್ ಅಥವಾ ಅಮೆಝನ್ ಫೈರ್ ವಿ ಸ್ಟಿಕ್ ಅಂತ ಸಿಗುತ್ತೆ ಅದನ್ನು ಎರಡರಲ್ಲಿ ಯಾವುದಾದ್ರೂ ಒಂದು ನೀವು ಪರ್ಚೇಸ್ ಮಾಡಿರಿ ನೀವು ಸಪೋಸ್ ಅಮೆಝಾನ್ ಪ್ರೈಮಿಗೆ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀರ ಮೂವೀಸ್ ನೋಡ್ತಿರ್ತೀರಾ ಅಂದರೆ ನಾನು ಸಜೆಸ್ಟ್ ಮಾಡೋದು ಗೂಗಲ್ ಕ್ರೋಮ್ ಕ್ಯಾಶ್ ತಗೋಬೇಡ್ರಿ ಅಮೆಝನ್ ಫಯರ್ ಟಿ ವಿ ಸ್ಟಿಕ್ನ ನೀವು ತೊಗೋಬೋದು ಸೊ ಅದರಲ್ಲಿ ಇನ್ವೆಸ್ಟ್ ಮಾಡಿರಿ ವ್ಯಾಲ್ಯೂ ಫಾರ್ ಮನಿ ಇರುತ್ತೆ ಆಮೇಲೆ ವೆರೈಟಿ ಆಫ್ ಅಪ್ಲಿಕೇಶನ್ಸ್ ಕೂಡ ಯೂಸ್ ಮಾಡಲಿಕ್ಕೆ ನಿಮಗೆ ಸಿಗುತ್ತೆ ಯಾಕಂದರೆ ಅಮೆಝನ್ ಫೈರ್ ವಿ ಸ್ಟಿಕ್ಕಲ್ಲಿ ಅದರದೇ ಆದ ಓನ್ ಆಪ್ರೇಟಿಂಗ್ ಸಿಸ್ಟಮ್ ಇದೆ ಆದರೆ ಗೂಗಲಲ್ಲಿ ಏನಿರಲ್ಲ ನಿಮ್ಮ ಮೊಬೈಲಿಂದ ಏನಿರುತ್ತೆ ಅಲ್ಲ ಆ್ಯಂಡ್ರಾಯ್ಡು ಅದನ್ನೇ ಅಲ್ಲಿ ಸಪೋರ್ಟ್ ಆಗಿ ಫಂಕ್ಷನ್ ಆಗ್ತಾ ಇರುತ್ತೆ ಸೊ ಅದೆರಡೇ ವ್ಯತ್ಯಾಸ ಅವೆರಡರಲ್ಲಿ ಸೊ ಬೇಸಿಕಲಿ ಈ ಥರ ಇನ್ವೆಸ್ಟ್ ಮಾಡಬೇಕು ನೀವು ಅವಾಗ ನಿಮ್ಮ ಟಿ ವಿ ಸ್ಮಾರ್ಟ್ ಆಗುತ್ತೆ ಈವನ್ ಸ್ಮಾರ್ಟ್ ಇಲ್ಲಾಂದ್ರೂ ಕೂಡ ಸ್ಮಾರ್ಟ್ ಈ ಥರ ಮಾಡ್ಕೋಬಹುದು ಆವಾಗ ನೀವು ಮೊಬೈಲಲ್ಲಿ ಹೋಗಿ ಗೂಗಲ್ ಹೋಮ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಅದೆರಡನ್ನ ಪೇರ್ ಮಾಡಿದರೆ ನೀವು ಇನ್ಸ್ಟೆಂಟಾಗಿ ನಿಮ್ಮ ಟಿ ವಿಯಲ್ಲಿ ಕನೆಕ್ಟ್ ಮಾಡ್ಬೋದು ಸ್ಕ್ರೀನ್ ಮಿರರ್ ಕೂಡ ಮಾಡಬಹುದು ಥರ್ಡ್ ಮೆಥಡ್ ಏನಂದರೆ ನಿಮ್ಮದು ಟಿ ವಿ ಸ್ಮಾರ್ಟ್ ಇಲ್ಲ ಇವಾಗ ಮೊಬೈಲಲ್ಲಿಂದ ನೀವು ಕನೆಕ್ಟ್ ಮಾಡ್ಕೋಬೇಕು ಜಾಸ್ತಿ ನಿಮಗೆ ಇನ್ವೆಸ್ಟ್ ಮಾಡಲ್ಲ ಅಂದರೆ ಎಮ್ ಎಚ್ ಎಲ್ ಅಡಾಪ್ಟರ್ ಅಂತ ಸಿಗುತ್ತೆ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸಿಗೆಲ್ಲ ಸಿಗುತ್ತೆ ಅದು ನಾನು ಲಿಂಕ್ ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿಂದ ತೊಗೋಬೋದು ಒಳ್ಳೆ ಕ್ವಾಲಿಟಿ ಇದು ಎಮ್ ಎಚ್ ಎಲ್ ಅಡಾಪ್ಟರನ್ನ ತೊಗೊಂಡು ನೀವು ಮೊಬೈಲಿಗೆ ಕನೆಕ್ಟ್ ಮಾಡಿಕೊಂಡು ಅದರಿಂದ ಒಂದು ಎಚ್ ಡಿ ಎಮ್ ಐ ಕೇಬಲ್ ಎಲ್ಲ ಕೇಬಲ್ ಎಲ್ಲ ಸೆಟ್ ಅದ್ರ ಜೊತೆಗೆ ಬಂದಿರುತ್ತೆ ಸೊ ಒಂದು ಎಚ್ ಡಿ ಎಮ್ ಐ ಅದಕ್ಕೆ ವಿ ಕೊಡಬೇಕು ಇನ್ನೊಂದು ಪವರ್ ಸೋರ್ಸಿಗೆ ಕನೆಕ್ಟ್ ಮಾಡಬೇಕು ಮಾಡಿದ ತಕ್ಷಣ ಇನ್ಸ್ಟೆಂಟಾಗಿ ಆಗಿ ನಿಮ್ಮ ಟಿ ವಿಯಲ್ಲಿ ಸ್ಕ್ರೀನ್ ಮಿರರ್ ಆಗಿ ಬಂದುಬಿಡುತ್ತೆ ಸೊ ವೆರಿ ವೆರಿ ಈಸಿ ಇದು ಯಾವುದು ಅರ್ಥ ಆಗಿಲ್ಲಪ್ಪ ಅಂದರೆ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿರಿ ನಾನು ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಿಮಗೆ ಡೆಮಾನ್ಸ್ಟ್ರೇಷನ್ ಬೇಕಪ್ಪ ಇದ್ರದ್ದು ಯಾವ ಥರ ಅಂತ ಮಾಡಿ ಕನೆಕ್ಟ್ ಮಾಡಿ ತೋರಿಸ್ರಿ ಸರ್ ಅಂದರೆ ನಾನು ಅದು ಕೂಡ ಒಂದು ವಿಡಿಯೋ ಮಾಡಿ ಹೇಳ್ತೀನಿ ಸೊ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿ ವೀಫ್ಗೆ ಟೇಕ್ ಕೇರ್ ಎಬ್ರಿ ವಾನ್ ಬಾಯ್ ಬಾಯ್